ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೇ, ಭಾರತದ ಭವಿಷ್ಯವನ್ನು ಬದಲಿಸಿದ ಒಂದಷ್ಟು ಯುದ್ಧಗಳ ಹೆಸರು ಹೇಳಿ ಅಂತ ಯಾರನ್ನು ಬೇಕಾದರೂ ಕೇಳಿ ನೋಡಿ. ಪಾನಿಪತ್ ಯುದ್ಧ ಅಂತ ಹೇಳ್ತಾರೆ, ಪ್ಲಾಸಿ ಕದನ ಅಂತಾರೆ, ತರೈನ್ ಯುದ್ಧ ಅಂತ ಕೂಡ ಕೆಲವರು ಹೇಳ್ತಾರೆ. ಆದರೆ ಭಾರತೀಯರು ಭಾಗಶಃ ಮರೆತು ಹೋದ ಯುದ್ಧ ಒಂದಿದೆ. ಅಲ್ಲಿ ಭಾರತ ಹಾಗೂ ಈಜಿಪ್ಟ್ ಪಡೆಗಳು ಒಟ್ಟಾಗಿ ಹೋರಾಟ ಮಾಡಿದ್ವು. ಅದು ಭಾರತದ ಅರಸರ ಅತಿಯಾದ ನಂಬಿಕೆಗೆ ತೆತ್ತ ಬೆಲೆಯಾಗಿತ್ತು. ಅದು ಜಗತ್ತಿನ ಮೊದಲ ಟ್ರೇಡ್ ವಾರ್ ಅನ್ನಿಸ್ಕೊಳ್ತು. ಅದು ಹಿಂದೂ ಮಹಾಸಾಗರದ ಮೇಲೆ ಐರೋಪ್ಯರ ಪ್ರಭಾವವನ್ನು ಹೆಚ್ಚು ಮಾಡಿತು. ಅದು ಭಾರತದ ಸಾಗರದಲ್ಲಿ ನಡೆದ ಕ್ರುಸೇಡ್ ಕೂಡ ಆಗಿತ್ತು. ಅದಾದ ನಂತರವೇ ಭಾರತದ ಹಲವಾರು ಬಂದರುಗಳು ಐರೋಪ್ಯರ ಪಾಲಾದವು. ಆ ಯುದ್ಧ ಮುಂದೆ ಡಚ್ಚರು, ಫ್ರೆಂಚರು, ಬ್ರಿಟಿಷರು ಎಲ್ಲರೂ ಕೂಡ ಭಾರತದತ್ತ ಬರೋ ಹಾಗೆ ಮಾಡಿತು. ಆ ನೌಕಾ ಯುದ್ಧವನ್ನು ಇತಿಹಾಸ ದಿಯು ಕದನ ಅಂತ ಗುರುತಿಸುತ್ತೆ. ಗೆಳೆಯರೇ, ನಿಮಗೆ ದಿಯು ಬಗ್ಗೆ ಗೊತ್ತೇ ಇದೆ ಅಲ್ವಾ? ಗುಜರಾತ್ನ ದಕ್ಷಿಣದಲ್ಲಿರೋ ಈ ದ್ವೀಪವನ್ನು ಸಣ್ಣ ಸೆಲೆಯೊಂದು ಮುಖ್ಯ ಭೂಮಿಯಿಂದ ಬೇರ್ಪಡಿಸಿದೆ. ಇದು ಒಟ್ಟು 40 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿರುವ, 41,000 ಜನಸಂಖ್ಯೆ ಇರುವ ಚಿಕ್ಕ ದ್ವೀಪ. ದಿಯು ದಮನ್ ದಾದರ್ ನಗರ ಹವೇಲಿ ಇದು ಕೇಂದ್ರ ಆಡಳಿತಕ್ಕೆ ಒಳಪಟ್ಟ ಪ್ರದೇಶ. ಇನ್ನು ದಿಯು ಹಾಗೂ ದಮನ್ ಎರಡಕ್ಕೂ ಸೇರಿ ಒಬ್ಬ ಸಂಸದರಿದ್ದಾರೆ. ಇದಿಷ್ಟು ದಿಯು ಕುರಿತಾದ ಇವತ್ತಿನ ಮಾಹಿತಿ. ಆದರೆ ಈ ದಿಯು ಒಂದು ಕಾಲಕ್ಕೆ ಅತ್ಯಂತ ಪ್ರಸಿದ್ಧ ಹಾಗೂ ಆಯಕಟ್ಟಿನ ವ್ಯಾಪಾರಿ ಬಂದರಾಗಿತ್ತು. ಇಂಥ ದಿಯು ದ್ವೀಪ ಒಂದು ಭಯಾನಕ ಯುದ್ಧಕ್ಕೆ ಕೂಡ ಸಾಕ್ಷಿಯಾಗಿತ್ತು. ಮತ್ತು ಅದೇ ಯುದ್ಧ ಭಾರತದ ಪಶ್ಚಿಮ ಕರಾವಳಿಯ ಮೇಲೆ ಪೋರ್ಚುಗೀಸರ ಹಿಡಿತ ಹೆಚ್ಚಾಗೋದಕ್ಕೆ ಕಾರಣ ಆಯಿತು. ಸ್ನೇಹಿತರೆ, ಭಾರತಕ್ಕೆ ಪೋರ್ಚುಗೀಸರು ಬಂದ ಕಥೆಯನ್ನು ನಿಮಗೆ ಈ ಹಿಂದೆ ವಿಸ್ತಾರವಾಗಿ ಹೇಳಿದ್ದೀನಿ. ವಾಸ್ಕೋಡಗಮ ಭಾರತಕ್ಕೆ ಹೇಗೆ ಬಂದ, ಅವನು ಇವತ್ತಿನ ಕೋಜಿಕೋಡ್ ಸೇರಿದ ಹಾಗೆ ಕೇರಳದ ಕರಾವಳಿಯ ಉದ್ದಕ್ಕೂ ಎಷ್ಟೆಲ್ಲ ದಾರುಣಗಳನ್ನು ಸೃಷ್ಟಿ ಮಾಡಿದ ಅನ್ನೋ ಬಗ್ಗೆ ಈ ಹಿಂದೆ ಹೇಳಿರೋದ್ರಿಂದ ಅದರ ಬಗ್ಗೆ ಮತ್ತೆ ಇಲ್ಲಿ ಹೇಳೋದಕ್ಕೆ ಹೋಗೋದಿಲ್ಲ. ಬದಲಿಗೆ ಆ ವಿಡಿಯೋದ ಲಿಂಕನ್ನು ನಿಮಗೆ ಕೊಟ್ಬಿಡ್ತೀನಿ. ಹೀಗೆ ಮೊದಲ ಬಾರಿಗೆ ಭಾರತಕ್ಕೆ ಬಂದು ಇಲ್ಲಿಂದ ಸಾಕಷ್ಟು ಪದಾರ್ಥಗಳ ಜೊತೆಗೆ ಅವನು ತನ್ನ ದೇಶಕ್ಕೆ ಹಿಂತಿರುಗಿದ ನಂತರ ಅಲ್ಲಿಂದ ಎರಡನೇ ತಂಡ ಭಾರತಕ್ಕೆ ಬರುತ್ತೆ. ಹಾಗೆ ಬಂದವರು ಇಲ್ಲಿ ಸಮೂತರಿಗಳ ಜೊತೆ ಒಂದು ಒಪ್ಪಂದವನ್ನು ಮಾಡ್ಕೋತಾರೆ. ಕೋಜಿಕೋಡಲ್ಲಿ ತಮ್ಮ ವ್ಯಾಪಾರಿ ಕೇಂದ್ರವನ್ನು ತೆರೀತಾರೆ. ಆದರೆ ಅಷ್ಟೊತ್ತಿಗಾಗಲೇ ಇಲ್ಲಿ ಬೇರು ಬಿಟ್ಟಿದ್ರಲ್ಲ ಅರಬ್ ವ್ಯಾಪಾರಿಗಳು, ಅವರಿಗೆ ಪೋರ್ಚುಗೀಸ್ ವ್ಯಾಪಾರಿಗಳು ಭಾರತಕ್ಕೆ ಬರೋದು, ಇಲ್ಲಿಂದ ನೇರವಾಗಿ ಖರೀದಿ ಮಾಡೋದು ಇಷ್ಟ ಆಗಲಿಲ್ಲ ಅನ್ನೋದಕ್ಕಿಂತ ಇವರು ನಮ್ಮ ಅನ್ನ ಕಿತ್ಕೋತಾರೆ ಅನ್ನೋ ಭಯ ಅವರಲ್ಲಿ ಶುರುವಾಯಿತು. ಅವತ್ತಿನ ಭಾರತದ ಸಾಂಬಾರು ಪದಾರ್ಥಗಳಿಗೆ ಐರೋಪ್ಯ ಜಗತ್ತು ತುದಿಗಾಲಲ್ಲಿ ಕಾಯ್ತಾ ಕೂತಿರ್ತಾ ಇತ್ತು. ಕಾನ್ಸ್ಟಂಟಿನೋಪಲ್ ಪತನದ ನಂತರ ಸಾಂಬಾರು ಪದಾರ್ಥಗಳ ಬೆಲೆ ಅಲ್ಲಿ ತುಂಬಾ ಹೆಚ್ಚಾಗಿತ್ತು. ಚಿನ್ನಕ್ಕಿಂತ ಕಾಳುಮೆಣಸು ಕಾಸ್ಟ್ಲಿ ಅನ್ನೋ ಥರದ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿತ್ತು. ಅವತ್ತಿಗೂ ಕೂಡ ಭಾರತೀಯರಿಗೆ ಸರಿಯಾಗಿ ವ್ಯಾಪಾರ ಮಾಡೋದಕ್ಕೇನು ಬರ್ತಾ ಇರಲಿಲ್ಲ. ಇಲ್ಲಿನ ಕಾಳುಮೆಣಸನ್ನು ಖರೀದಿ ಮಾಡ್ತಾ ಇದ್ದ ದರಕ್ಕೂ ಅದನ್ನು ಯುರೋಪಲ್ಲಿ ಮಾರಾಟ ಮಾಡ್ತಾ ಇದ್ದ ದರಕ್ಕೂ 30-50 ಪಟ್ಟು ವ್ಯತ್ಯಾಸ ಇರ್ತಾ ಇತ್ತು. ಇಲ್ಲಿ ಅಂದರೆ ಕೇರಳ ಮತ್ತು ತಮಿಳುನಾಡು ಭಾಗದಲ್ಲಿ ಮುರಕ್ಕರ್ ಮುಸಲ್ಮಾನರು ಸಾಂಬಾರು ಪದಾರ್ಥಗಳ ವ್ಯಾಪಾರ ಮಾಡ್ತಾಯಿದ್ರು. ಗುಜರಾತ್ ತೀರದಲ್ಲಿ ಬನಿಯಾಗಳು ಈ ವ್ಯಾಪಾರದ ಮೇಲೆ ಹಿಡಿತಾನೆ ಇಟ್ಕೊಂಡಿದ್ರು. ಇವರಿಂದ ಯಮನ್ ವ್ಯಾಪಾರಿಗಳು ಅಂದರೆ ಅರಬ್ಬರು ಖರೀದಿ ಮಾಡ್ತಾಯಿದ್ರು. ಅಲ್ಲಿಂದ ವೆನಿಷಿಯನ್ ವ್ಯಾಪಾರಿಗಳಿಗೆ, ಅಂದರೆ ಇವತ್ತಿನ ವೆನಿಸ್ ಇದೆಯಲ್ಲ ಅಲ್ಲಿನ ವ್ಯಾಪಾರಿಗಳಿಗೆ ಇದನ್ನು ಮಾರಾಟ ಮಾಡ್ತಾಯಿದ್ರು. ವೆನಿಸ್ ಅನ್ನೋದು ಎಂಥ ವ್ಯಾಪಾರಿ ಕೇಂದ್ರ ಮತ್ತು ಅಲ್ಲಿನ ವ್ಯಾಪಾರಿಗಳು ಎಷ್ಟು ಜಗತ್ಪ್ರಸಿದ್ಧಿಯನ್ನು ಪಡ್ಕೊಂಡಿದ್ರು ಅಂದರೆ, ಶೇಕ್ಸ್ಪಿಯರ್ ಮರ್ಚೆಂಟ್ ಆಫ್ ವೆನಿಸ್ ಅನ್ನೋ ನಾಟಕಾನೇ ಬರೀತಾರೆ ಮತ್ತು ಅದು ಜಗತ್ಪ್ರಸಿದ್ಧಿಯನ್ನು ಪಡ್ಕೊಳ್ಳುತ್ತೆ. ಇಲ್ಲಿ ಹೀಗೆ ಭಾರತದಿಂದ ವೆನಿಸ್ಗೆ ಹೋಗಿ ಅಲ್ಲಿಂದ ಸಾಂಬಾರು ಪದಾರ್ಥಗಳು ಐರೋಪ್ಯ ದೇಶಗಳಿಗೆ ತಲುಪ್ತಾ ಇದ್ವು. ಅವತ್ತಿಗೆ ಇಲ್ಲಿ ಒಂದು ಕಾರ್ಗೋ 5 ಡಕೆಟ್ಸ್ಗೆ ಮಾರಾಟ ಆಗ್ತಾ ಇತ್ತು. ಆನಂತರ ಅದು ಯಮನ್ ವ್ಯಾಪಾರಿಗಳ ಮೂಲಕ ವೆನಿಸ್ಸನ್ನು ತಲುಪೋ ಹೊತ್ತಿಗೆ 25 ಡಕೆಟ್ಗಳಿಗೆ ಮುಟ್ತಾ ಇತ್ತು. ಆನಂತರ ಅದು ಪೋರ್ಚುಗಲನ್ನು ತಲುಪೋ ಹೊತ್ತಿಗೆ 85-150 ಡಕೆಟ್ಸ್ವರೆಗೆ ಮಾರಾಟ ಆಗ್ತಾ ಇತ್ತು. 1 ಡಕೆಟ್ ಅಂದರೆ ಹೆಚ್ಚು ಕಡಿಮೆ 3.5 ಗ್ರಾಮ್ ತೂಕದ ಚಿನ್ನದ ನಾಣ್ಯ. ಇವತ್ತಿನ ಚಿನ್ನದ ಬೆಲೆಗೆ ಲೆಕ್ಕ ಹಾಕಿದರೆ 1 ಡಕೆಟ್ ಅಂದರೆ ಸುಮಾರು 16,800 ರೂಪಾಯಿಗಳಾಗತ್ತೆ. ಈ ವಾಸ್ಕೋಡಗಾಮ ಭಾರತಕ್ಕೆ ಬರುವ ಮೊದಲು, ಅಂದರೆ ಪೋರ್ಚುಗೀಸರು ಭಾರತದಿಂದ ನೇರವಾಗಿ ಸಾಂಬಾರು ಪದಾರ್ಥಗಳನ್ನು ಅವರ ದೇಶಕ್ಕೆ ತಗೊಂಡು ಹೋಗೋದಕ್ಕೆ ಶುರು ಮಾಡೋ ಮೊದಲು ಅಲ್ಲಿನ ಬೆಲೆಗಳು ಹೇಗಿದ್ವು ಅನ್ನೋ ಬಗ್ಗೆ ಫ್ರೆಡ್ರಿಕ್ ಸೀಲೇನ್ ಪೆಪ್ಪರ್ ಪ್ರೈಸ್ ಬಿಫೋರ್ ಡಾಗಾಮ ಅನ್ನೋ ಲೇಖನದಲ್ಲಿ ಬರೀತಾರೆ. ಹೀಗೆ ಭಾರತದಿಂದ ಕಡಿಮೆ ಬೆಲೆಗೆ ಖರೀದಿ ಮಾಡಿದ್ದನ್ನು ಅಲ್ಲಿ ಭಾರಿ ಬೆಲೆಗೆ ಮಾರಾಟ ಮಾಡ್ತಾ ಇದ್ರೂ ಕೂಡ ಅವರು ಅನಿವಾರ್ಯವಾಗಿ ಅದನ್ನು ಖರೀದಿ ಮಾಡಲೇಬೇಕಾಗಿತ್ತು. ಮತ್ತು ಹೀಗಾಗಿನೇ ಈ ಭಾರಿ ಬೆಲೆಯ ವಸ್ತುವಿಗಾಗಿ ಅವರು ಭಾರತದ ಕಡೆಗೆ ಪ್ರಯಾಣವನ್ನು ಬೆಳೆಸುವುದಕ್ಕೆ ಶುರು ಮಾಡಿದ್ದು. ಇಂಥ ಪ್ರಯತ್ನದಲ್ಲೇ ವಾಸ್ಕೋಡಗಾಮ ಯಶಸ್ಸನ್ನು ಪಡ್ಕೊಂಡ. ಆನಂತರ ಪೋರ್ಚುಗೀಸರ ಎರಡನೇ ಸವಾರಿ ಭಾರತದತ್ತ ಬಂತು. ಅವರು ಜಾಮೋರಿನ್ ಅಥವಾ ಸಮೂತರಿಗಳ ಜೊತೆ ಒಪ್ಪಂದವನ್ನು ಮಾಡಿಕೊಂಡು ಕೋಜಿಕೋಡಲ್ಲಿ ತಮ್ಮ ಫ್ಯಾಕ್ಟರಿಯನ್ನು ಕೂಡ ತೆರೆದರು. ಆದರೆ ಪೋರ್ಚುಗೀಸರು ಆರಂಭ ಮಾಡಿದ ಆ ಫ್ಯಾಕ್ಟರಿ ಮೇಲೆ ಸ್ಥಳೀಯ ಮುಸ್ಲಿಂ ವ್ಯಾಪಾರಿಗಳು ಹಾಗೂ ಅರಬ್ ವ್ಯಾಪಾರಿಗಳು ದಾಳಿ ಮಾಡ್ತಾರೆ.
ಇದು ಪೋರ್ಚುಗೀಸ್ ಮತ್ತು ಸಮುತ್ತರಿಗಳ ನಡುವಿನ ಜಗಳಕ್ಕೆ ಕಾರಣ ಆಗುತ್ತೆ. ಹೀಗಾಗಿ ಪೋರ್ಚುಗೀಸರು ಕೋಜಿಕೋಡ್ ಮೇಲೆ ಫಿರಂಗಿ ದಾಳಿಯನ್ನು ಕೂಡ ಮಾಡ್ತಾರೆ. ಇದೆಲ್ಲದರ ನಡುವೆ ಗಾಮಾ ಮತ್ತೆ ಭಾರತಕ್ಕೆ ಬಂದ. ಅವನು ಎಂಥ ನೀಚ ಮತ್ತು ದುಷ್ಟ ಅಂದರೆ, ಇಲ್ಲಿನ ಮುಸ್ಲಿಂ ವ್ಯಾಪಾರಿಗಳನ್ನು ಹೆದರಿಸೋದಕ್ಕಾಗಿ ಮೆಕ್ಕಾಗೆ ಹೋಗ್ತಾ ಇದ್ದ ಪ್ರವಾಸಿ ಹಡಗೊಂದರ ಮೇಲೆ ಹಿಂದೂ ಮಹಾಸಾಗರದಲ್ಲಿ ದಾಳಿ ಮಾಡಿಸ್ತಾನೆ. ಅದರಲ್ಲಿದ್ದವರನ್ನೆಲ್ಲ ಸಮುದ್ರದ ನಡುವೆ ಕೋಚಿ ಹಾಕ್ತಾನೆ. ಆ ನಂತರ ಸಮೂತರಿ ಜೊತೆಗೆ ಸಂಧಾನದ ಪ್ರಯತ್ನವನ್ನು ಮಾಡ್ತಾನೆ. ಈ ಬಾರಿ ಕೂಡ ಸಂಧಾನಕ್ಕೆ ಮತ್ತು ವ್ಯಾಪಾರ ಮುಂದುವರಿಸೋದಕ್ಕೆ ಸಮೂತರಿ ಏನೋ ಸಿದ್ಧ ಇದ್ದ. ಆದರೆ ಕೋಜಿಕೋಡ್ನಲ್ಲಿರೋ ಎಲ್ಲ ಮುಸ್ಲಿಮರನ್ನು ಅಲ್ಲಿಂದ ಹೊರಗೆ ಓಡಿಸಬೇಕು ಅನ್ನೋ ಗಾಮಾನ ಬೇಡಿಕೆಗೆ ಸಮೂತರಿ ಒಪ್ಪಲಿಲ್ಲ. ಪರಿಣಾಮ ಇಲ್ಲಿ ಎರಡನೇ ಬಾರಿ ಪರಸ್ಪರ ದಾಳಿ ನಡೀತು. ಜಮೋರಿನ್ ರಾಜ ಕೂಡ ಪೋರ್ಚುಗೀಸರನ್ನು ಬಲವಾಗಿ ಎದುರಿಸಿದ್ದ. ಅವರ ವ್ಯಾಪಾರಿ ಹಡಗನ್ನು ಹಿಂದೂ ಮಹಾಸಾಗರದಲ್ಲಿ ಜಮೋರಿನ್ಗಳು ಮುಳುಗಿಸಿದ್ರು. ಜಮೋರಿನ್ಗಳ ವ್ಯಾಪಾರಿ ಹಡಗನ್ನು ಪೋರ್ಚುಗೀಸರು ದೋಚಿದ್ರು. ಈ ಮಧ್ಯೆ ಅವರಿಗೆ ಕೊಚಿನ್ ರಾಜನ ಜೊತೆ ಒಪ್ಪಂದ ಆಯಿತು. ಅವನು ಪೋರ್ಚುಗೀಸರಿಗೆ ನೇರವಾಗಿ ಸಾಂಬಾರು ಪದಾರ್ಥಗಳನ್ನು ಖರೀದಿ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ ಮತ್ತು ಇವರು ಕೂಡ ಅರಬರಿಗಿಂತ ಹೆಚ್ಚಿನ ಹಣ ಕೊಟ್ಟು ಅಲ್ಲಿ ಸಾಂಬಾರು ಪದಾರ್ಥಗಳನ್ನು ಖರೀದಿ ಮಾಡೋದಕ್ಕೆ ಶುರು ಮಾಡಿದರು. ಅಷ್ಟೇ ಅಲ್ಲದೆ ಅರಬರ ವ್ಯಾಪಾರವನ್ನು ಸಂಪೂರ್ಣವಾಗಿ ಮುಳುಗಿಸೋದಕ್ಕೆ ಐರೋಪ್ಯ ದೇಶಗಳಲ್ಲಿ ಕೂಡ ಕಡಿಮೆ ಬೆಲೆಗೆ ಸಾಂಬಾರು ಪದಾರ್ಥಗಳ ಮಾರಾಟವನ್ನು ಪೋರ್ಚುಗೀಸರು ಶುರು ಮಾಡಿದರು. ಇದರ ಪರಿಣಾಮವನ್ನು ಬೇಗ ಅರ್ಥ ಮಾಡಿಕೊಂಡಿದ್ದು ಈಜಿಪ್ಟ್ನ ಮಾಮುಲ್ಕ್ ಅರಸ. ಯಾಕೆಂದರೆ ಸಾಂಬಾರು ಪದಾರ್ಥಗಳನ್ನು ಅರಬರು ಖರೀದಿ ಮಾಡದೇ ಇದ್ದರೆ ಮಾಮುಲ್ಕರಿಗೆ ಆದಾಯನೇ ಬರ್ತಿರಲಿಲ್ಲ. ಇವರು ಜೊತೆಗೆ ಗುಜರಾತಿನ ನವಾಬ ಕೂಡ ಸೇರಿಕೊಂಡ. ಪರಿಣಾಮ ಪೋರ್ಚುಗೀಸರ ವ್ಯಾಪಾರಿ ನೌಕೆಗಳ ಮೇಲೆ ಗುಜರಾತಿನ ನವಾಬರು ಅರಬ್ಬರ ಜೊತೆ ಸೇರಿಕೊಂಡು ದಾಳಿ ಮಾಡಿಸೋದಕ್ಕೆ ಶುರು ಮಾಡಿದರು. ಈ ವಿಷಯ ಗೊತ್ತಾದ ಕೂಡಲೇ ಪೋರ್ಚುಗೀಸರ ಅರಸ ಮೊದಲನೇ ಮ್ಯಾನ್ಯುಯಲ್ ಫ್ರಾನ್ಸಿಸ್ಕೋ ಡಿ ಅಲ್ಮಡಾ ನೇತೃತ್ವದಲ್ಲಿ ಸೈನ್ಯವನ್ನು ಕಳುಹಿಸಿಕೊಡ್ತಾನೆ. ಇಲ್ಲಿ ಪೋರ್ಚುಗೀಸರ ಹಡಗುಗಳನ್ನು ಕಾಪಾಡೋದು ಅಷ್ಟೇ ಅಲ್ಲದೆ ಅರಬ್ಬರ ವ್ಯಾಪಾರವನ್ನು ಸಂಪೂರ್ಣವಾಗಿ ಹಾಳು ಮಾಡೋದಕ್ಕೆ ಫ್ರಾನ್ಸಿಸ್ಕೋ ಡಿ ಅಲ್ಮಡಾಗೆ ಆದೇಶವನ್ನು ಕೊಡಲಾಯಿತು. ಹೀಗೆ 1505 20 ಯುದ್ಧ ನೌಕೆಗಳಲ್ಲಿ ಸೈನಿಕರನ್ನು ತುಂಬಿಕೊಂಡು ತನ್ನ 20 ಮಗ ಲಾರೆನ್ ಕೋ ಅಲ್ಮಡಾನ ಜೊತೆಗೆ ಭಾರತದತ್ತ ಬರ್ತಾನೆ ಫ್ರಾನ್ಸಿಸ್ಕೋ ಡಿ ಅಲ್ಮಡಾ. ಈ ವಿಷಯ ಗೊತ್ತಾಗಿ ಗುಜರಾತಿನ ನವಾಬನ ಸೇನೆ ಮಾಮುಲ್ಕರ 1100 ನೌಕಾಯೋಧರು, ಟರ್ಕಿ ಈಜಿಪ್ಟ್ಗಳ ಯೋಧರು, ವೆನಿಷಿಯನ್ ಗನ್ನರುಗಳು, ಗ್ರೀಕ್ ಯೋಧರು ಇವರೆಲ್ಲ ಕುರ್ದಿಶ್ ಕಮಾಂಡರ್ ಅಮೀರ್ ಹುಸೇನ್ ಅಲ್ ಕುರ್ದಿಯ ನೇತೃತ್ವದಲ್ಲಿ ಪೋರ್ಚುಗೀಸರನ್ನು ಎದುರಿಸುವುದಕ್ಕೆ ಸಮುದ್ರಕ್ಕೆ ಇಳಿತಾರೆ. ಅದು 1507. ಈ ಮಾಮಲ್ಕ್ ಪಡೆ ದಿಯುಗೆ ಬರುತ್ತೆ. ಅವತ್ತಿಗೆ ದಿಯುಗೆ ಮಲಿಕ್ ಅಯಾಜ್ ಅನ್ನೋ ಗವರ್ನರ್ ಇದ್ದ. ಇದ್ದಿದ್ರಲ್ಲಿ ಅವನು ಸ್ವಲ್ಪ ಬುದ್ಧಿವಂತ, ಪೋರ್ಚುಗೀಸ್ ನೌಕಾಪಡೆಯ ಶಕ್ತಿ ಬಗ್ಗೆ ಗೊತ್ತಿದ್ದವನು. ಈ ಮಾಮಲ್ಕ್ಗಳ ಅನನುಭವಿ ಸೈನ್ಯದ ಬಲಹೀನತೆಯನ್ನು ಕೂಡ ಅವನು ಅರ್ಥ ಮಾಡಿಕೊಂಡಿದ್ದ. ಅವನು ಗುಜರಾತಿನ ನವಾಬನಿಗೆ ಈ ವಿಷಯವನ್ನು ತಿಳಿ ಹೇಳೋ ಪ್ರಯತ್ನ ಮಾಡ್ತಾನಾದರೂ ಅದರಿಂದ ಯಾವ ಪ್ರಯೋಜನವೂ ಆಗೋದಿಲ್ಲ. ಈ ಎಲ್ಲ ಸೇನೆ ದಿಯುಯಿಂದ ಹೊರಟು ಇವತ್ತಿನ ಮಹಾರಾಷ್ಟ್ರದ ಚೌಲ್ ಪೋರ್ಟ್ ಬಳಿ ಪೋರ್ಚುಗೀಸರ ಮೇಲೆ ದಾಳಿ ಮಾಡುತ್ತೆ. ಆ ಯುದ್ಧದಲ್ಲಿ ಪೋರ್ಚುಗೀಸರ ಫ್ಲ್ಯಾಗ್ಶಿಪ್ ಮುಳುಗೋಯಿತು. ಅದರಲ್ಲಿದ್ದ ಅಲ್ಮಡಾನ ಮಗ ಲಾರೆನ್ಸ್ ಸಾವಿಗೀಡಾದ. ಇಷ್ಟು ಬಿಟ್ಟರೆ ಇನ್ಯಾವ ಲಾಭವೂ ಕೂಡ ಈ ಮಾಮುಲ್ಕ್ ಹಾಗೂ ಗುಜರಾತ್ ನವಾಬನ ಪಡೆಗೆ ಆಗಲಿಲ್ಲ. ಅಲ್ಲಿಂದ ಅವರು ದಿಯುಗೆ ಹಿಂತಿರುಗಿ ಬಂದರು. ಆದರೆ ಇದು ಫ್ರಾನ್ಸಿಸ್ಕೋ ಅಲ್ಮಡಾನನ್ನು ಕೆರಳಿಸಿಬಿಡ್ತು. ಅವನು 9 February 1508 ಕೊಂಕಣದ ದಾಬೋಲ್ ಪೋರ್ಟ್ ಮೇಲೆ ದಾಳಿ ಮಾಡಿದ. ಬಿಜಾಪುರ ಸುಲ್ತಾನನ ಹಿಡಿತದಲ್ಲಿದ್ದ ಆ ಬಂದರು ಪೋರ್ಚುಗೀಸರ ವಶ ಆಯಿತು. ಅದರಲ್ಲಿದ್ದವರನ್ನೆಲ್ಲ ಕೊಂದು ಹಾಕಲಾಯಿತು. ಅಲ್ಲಿಂದ ಚೌಲ್ ಬಂದರನ್ನು ವಶಪಡಿಸ್ಕೊಂಡ. ಅಲ್ಲಿ ಒಂದೇ ಒಂದು ನಾಯಿಯನ್ನು ಕೂಡ ಜೀವಂತವಾಗಿರೋದಕ್ಕೆ ಬಿಡಲಿಲ್ಲ. ಯಾವಾಗ ಈ ಪೋರ್ಚುಗೀಸರು ಮಧ್ಯಪ್ರಾಚ್ಯದ ಮುಸ್ಲಿಂ ದಾಳಿಕೋರರಿಗಿಂತ ಭಯಾನಕ ಕ್ರೌರ್ಯವನ್ನು ಪ್ರದರ್ಶಿಸೋದಕ್ಕೆ ಶುರು ಮಾಡಿದರೋ ಮಲಿಕ್ ಅಯಾಜ್ ತರಗುಟ್ಟಿ ಹೋದ. ತಕ್ಷಣ ಅಲ್ಮಡಾಗೊಂದು ಸಂಧಾನ ಪತ್ರವನ್ನು ಬರೆದು ಅದರಲ್ಲಿ ನಿನ್ನ ಮಗನ ಸಾವು ನನಗೆ ಕೂಡ ದುಃಖ ತಂದಿದೆ, ಅದು ಉದ್ದೇಶಪೂರ್ವಕವಾಗಿ ಆದ ಘಟನೆ ಅಲ್ಲ, ನಮ್ಮನ್ನು ಕ್ಷಮಿಸಿ ಬಿಡು, ರಾಜಿ ಮಾಡಿಕೊಂಡು ಬಿಡೋಣ ಅಂತ ಪತ್ರದಲ್ಲಿ ತಿಳಿಸ್ದ. ಆದರೆ ಯಾವ ಸಂಧಾನವೂ ಈಗ ಅಲ್ಮಡಾಗೆ ಬೇಕಿರಲಿಲ್ಲ. ಗೆಲುವು ಅವನ ಮದವನ್ನು ಏರಿಸಿಬಿಟ್ಟಿತ್ತು. ಹೀಗಾಗಿ ನನ್ನ ಮಗನನ್ನು ನನ್ನ ಸೇನೆಯನ್ನು ಕೊಂದ ಪ್ರತಿಯೊಬ್ಬರ ಮೇಲೆ ಕೂಡ ಪ್ರತೀಕಾರ ತೀರಿಸ್ಕೋತೀನಿ, ದಿಯುಗೆ ಕೂಡ ನಾನು ಬರ್ತೀನಿ ಅಂತ ಹೇಳ್ಕಳಿಸ್ದ ಅಲ್ಮಡಾ. ಮುಂದೆ 1509 ಪೋರ್ಚುಗೀಸ್ ಸೇನೆ ದಿಯು ಮೇಲೆ ದಾಳಿ ಮಾಡಿತು. ಅಷ್ಟೊತ್ತಿಗೆ ಮಾಮುಲ್ಕರು, ಗುಜರಾತ್ ನವಾಬ, ದಿಯುನ ಗವರ್ನರ್ ಅಯಾಜ್, ವೆನಿಸ್ನ ಸೇನೆ, ಟರ್ಕರು ಇವರೆಲ್ಲ ಅವರವರಲ್ಲೇ ಕಿತ್ತಾಟವನ್ನು ಶುರು ಮಾಡಿಕೊಂಡಿದ್ರು. ನೌಕಾಯುದ್ಧದ ಅನುಭವವೇ ಇಲ್ಲದ ಕಮಾಂಡರ್ ಅಮೀರ್ ಹುಸೇನ್ ಡಿಫೆನ್ಸಿವ್ ಮೋಡಿಗೆ ಹೋಗಿಬಿಟ್ಟ.
ತನ್ನ ಸೇನೆಯನ್ನ ಎರಡೂ ಭೂಭಾಗಗಳ ನಡುವಿನ ಸಾಗರದಲ್ಲಿ ನಿಲ್ಲಿಸಿಕೊಂಡ. ಅದು ಅವನು ಮಾಡಿದ ದೊಡ್ಡ ಎಡವಟ್ಟಾಗಿ ಹೋಯಿತು. ಇನ್ನು ಜಮೋರಿನ್ ಕೂಡ ಒಂದಷ್ಟು ಯುದ್ಧ ನೌಕೆಗಳನ್ನು ಅಲ್ಲಿಗೆ ಕಳುಹಿಸುತ್ತಾದರೂ ಅದನ್ನು ಚೌಲ್ ದಾಟೋದಕ್ಕೆ ಕೂಡ ಬಿಡದೆ ಪೋರ್ಚುಗೀಸರು ಅಲ್ಲೇ ತಡೆದು ನಿಲ್ಲಿಸಿದರು. ಫೆಬ್ರವರಿ 3 ಶುರುವಾದ ಯುದ್ಧದಲ್ಲಿ ಪೋರ್ಚುಗೀಸರ ಫಿರಂಗಿಗಳು ಗುಜರಾತ್ ನವಾಬನ ನೇತೃತ್ವದಲ್ಲಿ ಕಾದಾಟಕ್ಕೆ ನಿಂತಿದ್ದ ಮಾಮುಲ್ಕರ ಜಂಟಿ ಪಡೆಯನ್ನು ಧೂಳಿಪಟ ಮಾಡೋದಕ್ಕೆ ಶುರು ಮಾಡಿದವು. ಅವರ ಸೇನಾನಾಯಕ ಕಮಾಂಡರ್ ಅಮೀರ್ ಹುಸೇನ್ ಅಲ್ಲಿಂದ ತಪ್ಪಿಸಿಕೊಂಡು ಪರಾರಿಯಾದ. 100 ಸೈನಿಕರು ಯುದ್ಧದಲ್ಲಿ ಸಾವಿಗೀಡಾದರು. ಇನ್ನೊಂದಷ್ಟು ಮಂದಿ ಬಂಧಿತರಾದರು. ಅವರಲ್ಲಿ ಕೆಲವರನ್ನ ಕಲ್ಲು ಕಟ್ಟಿ ಸಮುದ್ರದಲ್ಲಿ ಮುಳುಗಿಸಲಾಯಿತು, ಮತ್ತೆ ಕೆಲವರನ್ನ ದಿಯುನಲ್ಲಿ ಬೆಂಕಿ ಹಚ್ಚಿ ಜೀವಂತವಾಗಿ ಸುಡಲಾಯಿತು. ಹಲವರನ್ನ ಫಿರಂಗಿ ಬಾಯಿಗೆ ಕಟ್ಟಿ ಉಡಾಯಿಸಲಾಯಿತು. ಒಟ್ಟು ಅಲ್ಮಡ ಆ ಯುದ್ಧದಲ್ಲಿ ಭಾಗವಹಿಸಿದ್ದ ಪ್ರತಿಯೊಬ್ಬರನ್ನು ಕೂಡ ಕೊಲ್ಲಿಸಿಬಿಟ್ಟ. ಇನ್ನು ದಿಯುನಲ್ಲಿದ್ದ ವ್ಯಾಪಾರಿಗಳನ್ನು ಕೂಡ ಅವನು ಸುಮ್ಮನೆ ಬಿಡಲಿಲ್ಲ. ಮಾಮುಲ್ಕರಿಗೆ ಗುಜರಾತಿನ ನವಾಬನ ಸೇನೆಗೆ ಸಹಾಯ ಮಾಡಿದ ಕಾರಣಕ್ಕೆ ಅವರ ವ್ಯಾಪಾರಗಳನ್ನೆಲ್ಲ ಮುಟ್ಟುಗೋಲು ಹಾಕ್ಕೊಳ್ಳಲಾಯಿತು. ಅವರಿಂದ ಅಪಾರ ಪ್ರಮಾಣದ ಹಣವನ್ನು ವಸೂಲಿ ಮಾಡಲಾಯಿತು. ಆ ಯುದ್ಧದ ನಂತರ ದಿಯು ಪೋರ್ಚುಗೀಸರ ಪಾಲಾಯಿತು. ಅದಾದ ಮರು ವರ್ಷ ಅಂದರೆ 1510 ಗೋವಾನ ಕೂಡ ಪೋರ್ಚುಗೀಸರು ಗೆದ್ದುಕೊಂಡರು. ಭಾರತದ ಪಶ್ಚಿಮ ಕರಾವಳಿ ಮೇಲೆ ಐರೋಪ್ಯರ ಹಿಡಿತವನ್ನು ಹೆಚ್ಚಿಸಿದ್ದು ಈ ದಿಯು ಯುದ್ಧ. ಮುಂದೆ 2 ಮುಗಿಯುವವರೆಗೆ ಕೂಡ ಹಿಂದೂ ಮಹಾಸಾಗರದ ಮೇಲೆ ಐರೋಪ್ಯರ ಹಿಡಿತ ಪ್ರಬಲವಾಗೇ ಇತ್ತು. ಈ ದಿಯು ಯುದ್ಧದಲ್ಲಿ ಸೋಲು ಉಂಟಾಗದೇ ಇದ್ದಿದ್ರೆ, ಅಥವಾ ದಿಯು ಯುದ್ಧವೇ ನಡೀದೇ ಇದ್ದಿದ್ರೆ, ಅಥವಾ ವ್ಯಾಪಾರಕ್ಕೆ ಬಂದವರ ಜೊತೆ ಬರೀ ವ್ಯಾಪಾರವನ್ನಷ್ಟೇ ಬುದ್ಧಿವಂತಿಕೆಯಿಂದ ಮಾಡಿದ್ದಿದ್ರೆ, ಭಾರತೀಯ ಅರಸರು ಅರಬ್ ವ್ಯಾಪಾರಿಗಳ ಹಿತಾಸಕ್ತಿಯ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳದೇ ಇದ್ದಿದ್ರೆ, ವ್ಯಾಪಾರ ಮಾಡೋದಕ್ಕೆ ನಮಗೆ ಯಾವನಾದ್ರೇನು ಅನ್ನೋ ಅಪ್ಪಟ ವ್ಯಾಪಾರಿ ಬುದ್ಧಿಯನ್ನು ಪ್ರದರ್ಶಿಸಿದ್ರೆ ಇದೊಂದು ಟ್ರೇಡ್ ವಾರ್ ಖಂಡಿತ ನಡೀತಿರಲಿಲ್ಲ. ಮತ್ತು ಈ ದೇಶ ಐರೋಪ್ಯರ ದಾಳಿಗೆ, ಆಕ್ರಮಣಕ್ಕೆ, ಆಳ್ವಿಕೆಗೆ ಈಡಾಗ್ತಾ ಇರಲಿಲ್ವೇನೋ, ಅಥವಾ ಐರೋಪ್ಯರ ದಾಳಿಗೆ ಇದಲ್ಲದೆ ಬೇರೆ ಇನ್ಯಾವುದೋ ಕಾರಣ ಹುಟ್ಕೊಳ್ತಿತ್ತೋ ಏನೋ. ಸ್ನೇಹಿತರೆ, ಇದು ಭಾರತದ ಪಾಲಿಗೆ ಈ ದೇಶದ ಭವಿಷ್ಯವನ್ನು ಕೆಡಿಸಿದ ಯುದ್ಧಗಳ ಪೈಕಿ ಒಂದಾಗಿತ್ತು ಅನ್ನೋದಂತೂ ನಿಜ. ವಿಲಿಯಂ ವೈರ್ ತಮ್ಮ 50 ದಟ್ ಚೇಂಜ್ ದ ವರ್ಲ್ಡ್ ಅನ್ನೋ ಪುಸ್ತಕದಲ್ಲಿ ಈ ದಿಯು ಯುದ್ಧ ಮತ್ತು ಅದರ ಪರಿಣಾಮಗಳ ಬಗ್ಗೆ ದಾಖಲಿಸಿದ್ದಾರೆ. ಆದರೆ ನಾವೇ ಯಾಕೋ ಈ ಯುದ್ಧವನ್ನು ಮರೆತು ಬಿಟ್ಟಿದ್ದೀವೇನೋ ಅನಿಸುತ್ತೆ. ಇದು ಗೆಳೆಯರೆ ದಿಯು ಯುದ್ಧದ ಕುರಿತಾದ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಜೊತೆಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.